ಎಸ್ ಬೊಮ್ಮಾಯಿ ಕ್ಯಾಬಿನೆಟ್ಗೆ ಯಾರು ಇನ್ ಯಾರು ಔಟ್ ಈಗಿರುವ ಸಚಿವರಲ್ಲಿ ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ ಯಾವೆಲ್ಲ ಶಾಸಕರು ಸಚಿವರಾಗ್ತಾರೆ ಒಂಬತ್ತು ಮಂದಿಗೆ ಗೇಟ್ ಪಾಸ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ಸಂಪುಟಕ್ಕೆ ಹತ್ತು ಹೊಸ ಮುಖಗಳ ಎಂಟ್ರಿ ಫಿಕ್ಸ್ ಹಾಗಾದ್ರೆ ಬಿಟಿವಿಗೆ ಸಿಕ್ಕಿದೆ ಇನ್ ಅಂಡ್ ಔಟ್ ಸಂಭಾವ್ಯ ಸಚಿವರ ಲಿಸ್ಟ್ ಬಿಜೆಪಿಯ ಉನ್ನತ ಮೂಲಗಳಿಂದ ಬಿಟಿವಿಗೆ ಮಾಹಿತಿ ಲಭ್ಯವಾಗಿದೆ ಹಾಗಾದ್ರೆ ಯಾರು ಇನ್ ಯಾರು ಔಟ್ ಬೊಮ್ಮಾಯಿ ಹೈಕಮಾಂಡ್ ಅಂಕಿತ ಹಾಕುತ್ತಾ ಹಾಗಾದ್ರೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಸೊ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೋತ ಕೋತ ಕೊತ ಕುದಿತಾ ಇದ್ದಾರೆ ಹೇಳಿಕೆಗಳ ಮೇಲೆ ಹೇಳಿಕೆ ಬಾಂಬ್ಗಳ ಮೇಲೆ ಬಾಂಬ್ ಸಿಡಿಸ್ತಾ ಇದ್ದಾರೆ ಅದರಲ್ಲಿ ಮೊದಲಿಗರು ಬಸನಗೌಡ ಪಾಟೀಲ್ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈ ಬಾರಿ ಮಂತ್ರಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಆಸ್ ಯಡಿಯೂರಪ್ಪನವರ ಟರ್ಮ್ ನಲ್ಲಿ ಮಂತ್ರಿ ಆಗ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ರು ಬಟ್ ಯಡಿಯೂರಪ್ಪನವರು ಅವರನ್ನ ಮಂತ್ರಿ ಮಾಡ್ಲಿಲ್ಲ ಹೀಗಾಗಿ ಎನ್ ಯಡಿಯೂರಪ್ಪನವ್ರು ಇರೋವರೆಗೂ ನಮ್ಮ ಮಂತ್ರಿನೇ ಆಗಲ್ಲ ಅಂತ ಶಾಪತ ಬೇರೆ ಮಾಡಿಬಿಟ್ಟಿದ್ರು ಗಡ್ಡ ಎಲ್ಲ ಬೆಳೆಸ್ಕೊಂಡ್ಬಿಟ್ಟಿದ್ರಪ್ಪ ಈಗೆಲ್ಲ ತೆಗ್ದಿದ್ದಾರೆ ಬಟ್ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತೆ ನೆಕ್ಸ್ಟ್ ಧಾರವಾಡ ಪಶ್ಚಿಮದ ಅರವಿಂದ್ ಬೆಲ್ಲದ್ ಅರವಿಂದ್ ಬೆಲ್ಲದ್ ಯಾವ ಲೆವೆಲ್ಗೆ ಅಂತಂದ್ರೆ ಅವ್ರಿಗೂ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಕ್ಕಾಪಟ್ಟೆ ಫೈಟ್ ಲಾಸ್ಟ್ ಮಿನಿಟ್ ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಇಂತ ಅಷ್ಟರ ಮಟ್ಟಿಗೆ ಅರವಿಂದ್ ಬೆಲ್ಲದ್ ಅವರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಸೊ ಅವರನ್ನ ಈ ಬಾರಿ ಮಂತ್ರಿ ಮಾಡ್ತಾರೆ ಅಷ್ಟೇ ಅಲ್ಲ ಕುಡ್ಚಿ ರಾಜೀವ್ ಕೂಡ ಈ ಬಾರಿ ಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಈಸ್ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಫಸ್ಟ್ ಟೈಮ್ ಎಮ್ ಎಲ್ ಎ ಬಟ್ ಯಡಿಯೂರಪ್ಪ ಅಂಡ್ ವಿಜೇಂದ್ರ ಅವರಿಗೆ ಇರುವಂತಹ ಕ್ಲೋಸ್ನೆಸ್ ಏನಿದೆ ಅದು ಮತ್ತು ಮುಂದಿನ ಚುನಾವಣಾ ಹಿತದೃಷ್ಟಿಯಿಂದ ಹಾಸನದಲ್ಲಿ ಬಿ ಜೆ ಪಿ ಗೆಲ್ಲೋದು ತುಂಬಾ ಕಷ್ಟದ ಕೆಲಸ ಅಂಥದ್ರಲ್ಲಿ ಪ್ರೀತಮ್ ಗೌಡ ಗೆದ್ದಿರೋದು ಡೆಫಿನೆಟ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸತೀಶ್ ರೆಡ್ಡಿ ಅವರು ಕೂಡ ಒಂದಿಷ್ಟು ಅಸಮಾಧಾನಗೊಂಡಿದ್ರು ಲಾಸ್ಟ್ ಟೈಮ್ ತನ್ನ ಮಂತ್ರಿ ಮಾಡಿಲ್ಲ ಅಂತ ಅವರನ್ನ ಸಮಾಧಾನ ಪಡಿಸೋದೇ ಒಂದ್ ದೊಡ್ಡ ವಿಚಾರ ಆಗಿತ್ತು ಕಡೆಗೂ ಸಮಾಧಾನ ಮಾಡಿದ್ರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾಡೋಣ ಅಂತ ಸೊ ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಮಂತ್ರಿ ಆಗ್ತಾರೆ ಸವದತ್ತಿ ಮಾಮನಿ ಆನಂದ್ ಮಾಮನಿ ಅವರನ್ನು ಕೂಡ ಈ ಬಾರಿ ಮಂತ್ರಿ ಮಾಡ್ತಾರೆ ಕಲ್ಬುರ್ಗಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ಅಭಿಪ್ರಾಯ ಇತ್ತು ದತ್ತಾತ್ರೇಯ ಪಾಟೀಲ್ ರೇವೂರ ಅವರನ್ನ ಈ ಬಾರಿ ಮಂತ್ರಿ ಮಾಡುವಂತಹ ಚಾನ್ಸಸ್ ಇದೆ ಇನ್ನು ಸೇಡಮ್ನ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ಅವರನ್ನು ಕೂಡ ಮಂತ್ರಿ ಮಾಡ್ತಾರೆ ಅಂಡ್ ಮೈಸೂರಿನ ಕೆಆರ್ ಕ್ಷೇತ್ರದ ಎಸ್ ಎ ರಾಮದಾಸ್ ಅವರು ಕೂಡ ತಮ್ಮನ್ನ ಮಂತ್ರಿ ಮಾಡಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ರಾಮದಾಸ್ ಅವರಿಗೂ ಕೂಡ ಈ ಬಾರಿ ಮಂತ್ರಿ ಸ್ಥಾನ ಸುರ್ಪುರ್ ಶಾಸಕ ರಾಜು ಗೌಡ ಮತ್ತು ದೇವದುರ್ಗ್ ಶಾಸಕ ಶಿವನಗೌಡ ನಾಯಕ್ ಸೊ ಶಿವನಗೌಡ ನಾಯಕ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಆಮೇಲೆ ಅವರನ್ನ ಸಮಾಧಾನ ಮಾಡಲಾಯಿತು ರಾಜು ಗೌಡ ಕೂಡ ಅವರು ಯಡಿಯೂರಪ್ಪನವರ ಅಕ್ಕ ಪಕ್ಕ ಓಡಾಡ್ಕೊಂಡೇ ಇದ್ರು ಬಟ್ ಅವರನ್ನ ಕನ್ಸಿಡರ್ ಮಾಡಿರ್ಲಿಲ್ಲ ಈ ಬಾರಿ ಮಾಡ್ತಾರೆ ಅಂಡ್ ನಂಜನಗೂಡಿ ಹರ್ಷವರ್ಧನ್ ಅವರನ್ನು ಕೂಡ ಈ ಬಾರಿ ಮಂತ್ರಿ ಮಾಡ್ತಾರೆ ಅಂಡ್ ಹೊಸದುರ್ಗದ ಗುಳಿಹಟ್ಟಿ ಶೇಖರ್ ಅವರಂತೂ ಒಪ್ಪನ್ನಾಗಿ ನಮ್ ಗಾಡ್ ಫಾದರ್ ಇಲ್ಲ ನಮ್ಗೆ ಯಾರಿಲ್ಲ ನಮ್ಮನ್ನ ಕೈ ಬಿಟ್ಬಿಟ್ರು ಅವರು ಕೈ ಹಿಡ್ದಿದ್ವಿ ನಾವು ಅವ್ರ ಕಷ್ಟ ಕಾಲದಲ್ಲಿ ಅಂತ ಬಹಿರಂಗವಾಗಿ ಹೇಳ್ಕೊಂಡು ತಿರುಗ್ತಾ ಇದ್ರು ಅಂಡ್ ಗುಳಿಹಟ್ಟಿ ಶೇಖರ್ ಅವರು ಈ ಬಾರಿ ಮಂತ್ರಿ ಆಗ್ತಾರೆ ಸೊ ಇದು ಯಾರು ಇನ್ ಆಯ್ತು ಯಾರು ಔಟ್ ಹೊರಗೆ ಹೊರಗೋಗವ್ರು ಯಾರು ಒಂಬತ್ತು ಸಚಿವರಿಗೆ ಗೇಟ್ ಪಾಸ್ ಕೊಡ್ತಾರಂತೆ ಅದರಲ್ಲಿ ಕೃಷಿ ಸಚಿವ ಬಿ ಸಿ ಪಾಟೀಲ್ ಕೆ ಎಸ್ ಈಶ್ವರಪ್ಪನವರು ಅವರೇ ತಾವಾಗೇ ಹೊಸಬ್ರಿಗೆ ನಾವು ಒಂದಿಷ್ಟು ಎನ್ಕರೇಜ್ ಮಾಡೋಣ ನಾವು ಹಿಂದೆ ನಿಂತು ಒಂದ್ ಸ್ವಲ್ಪ ಪಕ್ಷದ ಸಂಘಟನೆಯ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಅವರೇ ಏನೋ ಇಲ್ಲ ಹೊಸಬ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ ನಾರಾಯಣಗೌಡ ಎಸ್ ಅಂಗಾರ ಮತ್ತು ಎಂ ಟಿ ಬಿ ನಾಗರಾಜ್ ಸೊ ಈ ಮಂತ್ರಿಗಳನ್ನು ಹೊರಗಿಟ್ಟು ಹೊಸಬರಿಗೆ ಆದ್ಯತೆ ಕೊಡುವಂತಹ ಸಾಧ್ಯತೆ ಜಾಸ್ತಿ ಇದೆ